ಎಸ್ಕೆ ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ. ಏನು ಇವತ್ತು ನಾಚಳ್ಳಿ ಗ್ರಾಮದಲ್ಲಿ ಸತತವಾಗಿ 7 ವರ್ಷಗಳಿಂದ ನಮ್ಮ ನಾಚಳ್ಳಿ ಗ್ರಾಮದ ಎಲ್ಲಾ ಹಿರಿಯರು ನಮ್ಮ ಯುವಕರು ಸಹಕಾರದೊಂದಿಗೆ 7ನೇ ವರ್ಷದ ಕಬಡ್ಡಿ ಪಂದ್ಯಾವಳಿಯನ್ನು ಎಲ್ಲಾ ನಮ್ಮ ಸ್ನೇಹಿತರು ಸೇರಿ ಈ ಪಂದ್ಯಾವಳಿಯನ್ನು ಊರಿನ ಗ್ರಾಮಸ್ಥರ ಕೋರಿಕೆ ಮೇರೆಗೆ ವರ್ಷ ವರ್ಷನೂ ಏನು ನಡೆಕೊಂಡು ಬರ್ತಾ ಇದೀವೋ ಯುಗಾದಿ ಹಬ್ಬದ ಪ್ರಯುಕ್ತ ಈ ಪಂದ್ಯಾವಳಿ ಬಾರಿ ಕಬಡ್ಡಿ ಪಂದ್ಯಾವಳಿಯನ್ನು ಏರ್ಪಡಿಸಿ ಅವರಿಗೆ ನಮ್ಮ ಆಟಗಾರರಿಗೆ ಪ್ರತಿಯೊಂದು ಸೌಲಭ್ಯನೂ ಊರಿನ ಗ್ರಾಮಸ್ಥರು ಎಲ್ಲ ಯುವಕರು ಸೇರಿ ಪಂದ್ಯಾವಳಿಯನ್ನು ಯಶಸ್ವಿ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಈ ವರ್ಷನೂ ಪಂದ್ಯಾವಳಿ ಯಶಸ್ವಿಯಾಗಿದೆ ರಾತ್ರಿ ಎಲ್ಲ ಇವರು ಕ್ರೀಡಾಪಟುಗಳು ಸ್ವಲ್ಪ ಬೇಜಾರ್ ಮಾಡ್ಕೊಂಡಿರಬಹುದು ಚುನಾವಣೆ ಇರುವ ಸಂದರ್ಭದಲ್ಲಿ ಮಾತ್ರ ರಾತ್ರಿ ಆಡಲು ಅವಕಾಶ ಇರುವುದಿಲ್ಲ ಅಂತ ಹೇಳಿಬಿಟ್ಟು ಬಂದು ನಮ್ಮ ಪೊಲೀಸ್ ಇಲಾಖೆಯವರು ಪಂದ್ಯಾವಳಿಯನ್ನು ರದ್ದುಗೊಳಿಸಿ ಬೆಳಗ್ಗೆಯಿಂದ ನೀವು ಆಡ್ಕೊಳ್ಳಿ ಸಮಸ್ಯೆ ಏನು ಇಲ್ಲ ಸಂಜೆ ಒಳಗಡೆ ಮುಗಿಸಿ ಅಂತ ಹೇಳಿಬಿಟ್ಟು ಏನು ಹೇಳಿದರು ಅದರ ಪ್ರಕಾರ ಇವಾಗ ಫೈನಲ್ ಪಂದ್ಯಾವಳಿ ನಡೆಯತಾ ಇದೆ ಅದೇ ರೀತಿ ಮುಂದಿನ ದಿನಗಳಲ್ಲೂ ಕೂಡ ಪ್ರತಿಯೊಂದು ಕ್ರೀಡಾಪಟುಗಳಿಗೂ ಮತ್ತು ಪ್ರೇಕ್ಷಕರಿಗೂ ಹೇಳ್ತಾ ಇದ್ದೀನಿ ಪ್ರತಿಯೊಂದು ವರ್ಷನೂ ಇಲ್ಲಿ ಯುಗಾದಿ ಹಬ್ಬದ ಪ್ರಯುಕ್ತ ಭಾರಿ ಕಬಡ್ಡಿ ಪಂದ್ಯಾವಳಿ ಇದೇ ಇರುತ್ತೆ ದಯವಿಟ್ಟು ಇದೇ ನಮ್ಮ ಕರೆ ಆಂಪ್ಲೇಟ್ ನಮ್ಮ ಹುಡುಗರು ಕಳಿಸ್ತಾರೆ ಕಂಪಲ್ಸರಿ ಯುಗಾದಿ ಹಬ್ಬದ ಮುಂದಿನ ದಿನ ಇಂದಿನ ದಿನ ಏನು ಕಬಡ್ಡಿ ಪಂದ್ಯಾವಳಿ ನಾವು ಏರ್ಪಡಿಸಿರ್ತೀವೋ ಅವೆಲ್ಲರೂ ಬರಬೇಕು ನಮ್ಮ ಪ್ರೇಕ್ಷಕರ ಮನಸ್ಸಂತೋಷ ಪಡಿಸಬೇಕು ಅಂತ ಹೇಳ್ಬಿಟ್ಟು ತಮ್ಮೆಲ್ಲರ ಹತ್ರನೂ ಕೋರ್ಕೊಂತಾ ಇವತ್ತು ನಮ್ಮ ನಾಚಳ್ಳಿ ಮತ್ತು ಸುತ್ತಮುತ್ತಲಿನ ಕದ್ರನಹಳ್ಳಿ ಆಗ್ಬೋದು ನಾಗಸಂದ್ರ ನಾಚಗುಂಡಳ್ಳಿ ರೀವರ್ಸಳ್ಳಿ ಗೋಕುಂಟೆ ಎಲ್ಲ ಗ್ರಾಮಗಳು ಏನು ನಮಗೆ ಸಹಕಾರ ಕೊಡ್ತವೋ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲರೂ ಹಂಗೆ ಸಹಕಾರ ಕೊಟ್ಟು ಈಗ ಇನ್ನೂ ನಮ್ಮ ಎಲ್ಲ ನಾಯಕರು ಎಲ್ಲ ಬರಬೇಕಾಗಿತ್ತು ಚುನಾವಣೆ ಇರೋದ್ರಿಂದ ನೀತಿ ಸಂಹಿತೆ ಜಾರಿ ಇರೋದ್ರಿಂದ ರಾಜಕಾರಣಕ್ಕೆ ಅವಕಾಶ ಇರುವುದಿಲ್ಲ ಅಂತ ಹೇಳಿಬಿಟ್ಟು ನಾವು ಇವತ್ತೇನು ನಮ್ಮ ಸ್ನೇಹಿತರು ನಮಗೆ ಒಳ್ಳೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ನಮ್ಮ ನಾಗೇಶ್ ಆಗ್ಬೋದು ಪುಟ್ಟೇಗೌಡ ಆಗ್ಬೋದು ಎಚ್ ಎಸ್ ರಮೇಶ್ ಆಗ್ಬೋದು ಮತ್ತೆ ಕಿರಣ್ ಆಗ್ಬೋದು ನಮ್ಮ ಗ್ರಾಮ ಪಂಚಾಯತಿ ಇದೇ ಊರಿನ ಸದಸ್ಯರಾಗಿರ್ತಕ್ಕಂಥ ವರ್ದಪ್ಪ ಆಗ್ಬೋದು ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನ ನಡೆಸಿಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಊರಿನ ಎಲ್ಲ ಹಿರಿಯ ನಮ್ಮ ಯುವಕರು ಮುಖ್ಯವಾಗಿ ಎಲ್ಲರೂ ಸೇರಿ ಒಂದೇ ಇದರಲ್ಲಿ ಈ ಪಂದ್ಯಾವಳಿಯನ್ನು ನಡೆಸಿಕೊಟ್ಟು ಯಶಸ್ವಿ ಮಾಡಿದ್ದಕ್ಕೆ ಎಲ್ರಿಗೂ ನನ್ನ ಅಭಿನಂದನೆಗಳನ್ನು ತಿಳಿಸ್ತಾ ಅದೇ ರೀತಿಯಾಗಿ ಇಲ್ಲಿಗೆ ಬಂದಿರ್ತಕ್ಕಂಥ ತೀರ್ಪುಗಾರರು ವರ್ಷ ವರ್ಷನೂ ಬಂದು ನಮ್ಗೆ ಅವ್ರ ಸಹಕಾರ ಇರ್ತದೆ ನಿಮ್ಮ ತೀರ್ಮಾನ ಅಂತಿಮವಾಗಿರ್ತದೆ ನಿಮ್ಮ ತೀರ್ಮಾನದ ಮೇಲೆ ಆಟ ನಡೆಯೋದು ಕೂಡ ಅದಕ್ಕೆ ನಾವು ನಿಮ್ಗೆಲ್ಲ ಸಹಕಾರ ಕೊಡ್ತೀವಿ ಏನು ನಮಗೆ ಕಾನೂನು ರೀತಿ ನಡೆಸಬೇಕೋ ಯಾರು ಇವರು ಅವರು ನಿಮ್ಮ ಸ್ನೇಹಿತರು ಅಂದ್ಕೊಂಡಿರಾ ಏನ್ ನಡೆಸಬೇಕು ನಡೆಸಿಕೊಟ್ಟು ನಮ್ಮ ಕಬಡ್ಡಿ ಪಂದ್ಯಾವಳಿಯನ್ನು ಯಶಸ್ವಿ ಮಾಡಿಕೊಟ್ಟಿದ್ದೀರಿ ಇನ್ನೂ ಮುಂದಕ್ಕೂ ಮಾಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು ಶುಭ ಹಾರಂಭವನ್ನು ತಿಳಿಸ್ತಾ ಅವರಿಗೆ ಪ್ರೋತ್ಸಾಹವನ್ನು ಕೂಡ ನೀಡ್ತಾ ಇದ್ದಾರೆ ಫೈನಲ್ ಪಂದ್ಯವನ್ನು ತಲುಪಿದ್ದಾರೆ ಹಾಗಾಗಿ ಅವ್ರಿಗೆ ಅಭಿನಂದನೆಗಳು ಕೂಡ ತಿಳಿಸ್ತಾ ಇದೆ ಹಾಗಾದ್ರೆ ತೀರ್ಪುಗಾರರ ಪರಿಚಯದ ಕಾರ್ಯಕ್ರಮ ಕೂಡ ಆಗ್ತಾ ಇದೆ ದಯವಿಟ್ಟು ಅವರ ಸ್ನೇಹಿತರು ಕೂಡ ಇಲ್ಲರಾಗಿ ಸೆವೆನ್ ಸ್ಟಾರ್ಸ್ ತಂಡದ ಪರಿಚಯದ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದು ಈ ಒಂದು ಕ್ರೀಡಾಕೂಟ ನಡೆಯಬೇಕಾದ್ರೆ ಬಹಳಷ್ಟು ಶ್ರಮ ಕೂಡ ವಹಿಸಿದ್ದಾರೆ ನಮ್ಮ ಜಗದೀಶನಮ್ಮ ಅವರು ನಮ್ಮ ನಾಚಳ್ಳಿ ಗ್ರಾಮ ಹಾಗೆ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರಿಗೂ ಕೂಡ ಅವರ ಪ್ರೋತ್ಸಾಹ ಈಗ ಇರಲಿ ಎಲ್ಲ ಕ್ರೀಡೆಗಳಿಗೂ ಕೂಡ ಅವರು ನಮ್ಮ ಮುಂದೆ ಬಂದು ಈ ಒಂದು ಕ್ರೀಡಾಕೂಟವನ್ನು ನಡೆಸಿಕೊಡ್ತಾರೆ ಅವರ ಅಭಿಮಾನಕ್ಕೆ ಮತ್ತೊಮ್ಮೆ ನಾವೆಲ್ಲ ಕೂಡ ಚಿರಋಣಿ ಆಗಿರ್ತೀವಿ ಎಲ್ಲ ಹಾಗೆ ನಾಚಳ್ಳಿ ಎಲ್ಲರೊಂದಿಗೆ ಒಂದು ಕೂಟ ಕಾರ್ಯಕ್ರಮ ನಮ್ಮ ಅತಿಥಿಯಾಗಿರುವಂತಹ ಜಗದೀಶಣ್ಣ ಹಾಗೆ ಅವರ ಒಂದು ಸ್ನೇಹಿತರೊಂದಿಗೆ ಎಲ್ಲರೊಂದಿಗೆ ಈ ಒಂದು ಫೋಟೋ ಕಾರ್ಯಕ್ರಮ ಮಾಡ್ಕೊಳ್ತಾ ಇದ್ದೀವಿ ಎಲ್ಲ ಆಟಗಾರರು ದಯವಿಟ್ಟು ಇಲ್ಲಿ ಅಂಕಣಾಂತರ ಬನ್ನಿ ನೋಡುತ್ತ ಮುಂಭಾಗ ಬನ್ನಿ ಆಟಗಾರರಿಗೆ ನಮ್ಮ ಜಗದೀಶಣ್ಣ ಅವರಿಂದ ಬಹುಮಾನಗಳ ವಿತರಣೆ ಆರನೇ ಬಹುಮಾನಕ್ಕಾಗಿ ಎಚ್ ಎನ್ ಆರ್ ಎ ತಂಡ ದಯವಿಟ್ಟು ಬರಬೇಕು ಆರನೇ ಬಹುಮಾನ ಎಚ್ ಎನ್ ಆರ್ ಎ ತಂಡ ಪಡೆದಿದೆ ದಯವಿಟ್ಟು ಎಲ್ಲ ಆಟಗಾರರು ಬನ್ನಿ ಈ ಒಂದು ನಮ್ಮ ನಾಚಳ್ಳಿಯ ಮೆಮೋರೀಸ್ ಎಲ್ಲರ ಮನದಲ್ಲಿ ಇರಲಿ ಬಹಳಷ್ಟು
ಅದ್ಭುತ ನೀವು ಈ ಭಾಗ ಬಚ್ಚಿ ನಮ್ಮ ಜಗದೀಶನ ಅವರ ನೇತೃತ್ವದಲ್ಲಿ ಚಿತ್ರಕೂಟವನ್ನ ಆಯೋಜನೆ ಮಾಡಿರೋದು ನಮ್ಮ ಗ್ರಾಮದಲ್ಲಿ ಏನೇ ಸಮಸ್ಯೆ ಇದ್ದರೂ ಕೂಡ ನಮ್ಮ ಜಗದೀಶನ ಅವರು ನಮ್ಮ ಜೊತೆ ಇರ್ತಾರೆ ಹಾಗಾಗಿ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಿ ಶಿವಾನಂದ ತಂಡ ನಮ್ಮ ಸ್ಥಳೀಯ ತಂಡ ನಾಚೂರಿನ ಸ್ಥಳೀಯ ತಂಡ ಶಿವಾನಂದ ತಂಡ ಅವರು ಕೂಡ ನಮ್ಮ ಜಿಲ್ಲೆ ಗ್ರಾಮಸ್ಥರಿಂದ ಬಹುಮಾನ ವಿತರಣೆ ಅವರು ಕೂಡ ಕಾಣಿಸ್ತಿದೆ ಅತಿಥಿಗಳು ಕಾಣಿಸ್ತಿದೆ ಹಾಗೆ ಮೂರನೇ ಬಹುಮಾನ ಅಪ್ಪು ಬಾಲಸಂದ್ರ ನಮ್ಮೆಲ್ಲರಿಗೂ ಕೂಡ ಬಹುಮಾನವನ್ನ ಸಮಾಜ ಸೇವಕರು ಮಾಲೂರು ಎಚ್ ಕಲ್ಲಲ್ಲಿ ಇವರ ಕಡೆಯಿಂದ 15,000 ಬಹುಮಾನವನ್ನ ನೀಡಿದ್ರೆ ಅವರಿಗೆ ಧನ್ಯವಾದಗಳು ಹಾಗೆ ಮೂರನೇ ಬಹುಮಾನ ಅಪ್ಪು ಬಾಲಸ್ ತಂದ ಮೂರನೇ ಬಹುಮಾನವನ್ನ ನೀಡುವಂತ ಕೊಡುಗೆಯಾಗಿ ನೀಡುವಂತ ಎಚ್ ಎಸ್ ರಮೇಶ್ ಅವರು ಮಾಜಿ ಉಪಾಧ್ಯಕ್ಷರು ಅರಪನಾಯಕನಹಳ್ಳಿ 20,000 ರು ನಗದನ್ನ ನೀಡಿರ್ತಾರೆ ಅವರಿಗೂ ಕೂಡ ಅಭಿನಂದನೆಗಳು ಎಚ್ ಎಸ್ ರಮೇಶಣ್ಣನವರಿಗೆ ನೀಡಿರ್ತಾರೆ ಎಲ್ಲ ಆಟಗಾರರು ಬನ್ನಿ ಒಂದು ಸ್ವೀಕರಿಸಬೇಕು ಬಹುಮಾನವನ್ನ 30,000 ರು ನಗದು ಹಾಗೂ ಆಕರ್ಷಕ ಟೋಪಿ ಜಗದೀಶಣ್ಣನವರು ಎಚ್ ಕಲ್ಲಲ್ಲಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಹಾಗೂ ಆಲಿ ಸದಸ್ಯರು ಕೂಡ ಇವರು 40,000 ರು ಬಹುಮಾನವನ್ನ ಪ್ರಥಮ ಬಹುಮಾನವನ್ನ ನೀಡ್ತಾ ಇದ್ದಾರೆ ಅವರಿಗೆ ತುಂಬಾ ಹೃದಯದ ಅಭಿನಂದನೆಗಳು ಕೂಡ ಸಲ್ಲಿಸಿದ್ದಾರೆ ದಯವಿಟ್ಟು ಈ ಒಂದು ಬಹುಮಾನವನ್ನ ನಮ್ಮ ಜಗದೀಶಣ್ಣಗೆ ಮನವಿ ಜಗದೀಶಣ್ಣನವರಿಗೆ ಮತ್ತೊಮ್ಮೆ ಅಭಿನಂದನೆಗಳು ಯಾಕೆಂತಂದ್ರೆ ಅವರಿಂದನೇ ಇಷ್ಟು ಕ್ರೀಡಾಕೂಟವನ್ನ ಆಯೋಜನೆ ಮಾಡಲಿಕ್ಕೆ ಸಾಧ್ಯ ಅವರ ಜೊತೆಗೆ ಎಲ್ಲ ಅವರ ಸ್ನೇಹಿತರು ಕೂಡ ತಂಡವನ್ನ ಸ್ಟಾರ್ಟ್ ಮಾಡಿದ್ದನ್ನು ಮತ್ತೆ ಅವರ ಒಂದು ನೇತೃತ್ವದಲ್ಲಿ ಪ್ರಾರಂಭ ಮಾಡಿದ್ದೇವೆ ಹಾಗಾಗಿ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳು ಸಲ್ಲಿಸ್ತಾ ಇದೆ ಈ ಒಂದು ಕ್ರೀಡಾಕೂಟದ ಪರವಾಗಿ ಹಾಗೂ ನಾಚಳ್ಳಿಯ ಎಲ್ಲ ಸುತ್ತಮುತ್ತ ಸಮಸ್ತ ನಾಡಿನ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಪ್ರತಿಯೊಂದು ವರ್ಷವೂ ಯುಗಾದಿ ಹಬ್ಬದ ಸಂದರ್ಭದಲ್ಲಿ ನಾಚಳ್ಳಿ ಗ್ರಾಮದಲ್ಲಿ ಕಬಡ್ಡಿ ಪಂದ್ಯಾವಳಿಗಳನ್ನು ಇದೇ ರೀತಿ ಏರ್ಪಡಿಸುತ್ತೇವೆ ದಯವಿಟ್ಟು ಎಲ್ಲ ಕ್ರೀಡಾಪಟುಗಳು ಪ್ರೇಕ್ಷಕರು ಇದೇ ರೀತಿ ಬಂದು ನಮ್ಮ ಗ್ರಾಮಕ್ಕೆ ಇನ್ನು ಒಳ್ಳೆಯ ಹೆಸರನ್ನು ತಂದುಕೊಳ್ಬೇಕು ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಕ್ರೀಡಾಕೂಟವನ್ನ ಎಲ್ಲರೂ ಸೇರಿ ಒಂದಾಗಿ ನಡೆಸಿಕೊಟ್ಟಿದ್ದಕ್ಕೆ ಅವ್ರಿಗೆಲ್ಲರಿಗೂ ಕೃತಜ್ಞತೆಗಳನ್ನು ತಿಳಿಸ್ತಾ ಇದ್ದೀನಿ